ತುಮಕೂರಿನ ಗುಬ್ಬಿಯಲ್ಲಿ ಕಾಂಗ್ರೆಸ್ಸಿಗರ ವಾಕ್ ಸಮರ ಮಾತ್ರ ನಿಲ್ತಾ ಇಲ್ಲ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ಕೈ ಮುಖಂಡ ಜಿಎಸ್ ಪ್ರಸನ್ನ ಕುಮಾರ್ ಕಿಡಿಕಾರಿದ್ದಾರೆ ಪ್ರಾಣಿಗೆ ಓಲಿಸಿ ಹೆಂಡತಿ ತಾಯಿಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ಮತದಾರರ ಮನೆಗೆ ಕುಕ್ಕರ್ ನೀಡ್ತಾ ಇದ್ದಾರೆ ಚುನಾವಣಾ ಆಯೋಗ ಇದನ್ನು ಗಮನಿಸಿ ಸೂಕ್ತ ಕ್ರಮವನ್ನು ವಹಿಸಬೇಕು ಹಾಲಿ ಶಾಸಕರು ನಾನು ಯಾವುದೇ ಕಾರಣಕ್ಕೆ ಈ ಪಕ್ಷಕ್ಕೆ ಸೇರಿಲ್ಲ ಅಂತಾರೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ಟಿಕ್ಕರ್ ಅಂಟಿಸಿ ಕುಕ್ಕರ್ ಹಂಚ್ತಾ ಇದ್ದಾರೆ ಇವರ ವಿಚಿತ್ರ ಪರಿಸ್ಥಿತಿ ಅವಿವೇಕತನವನ್ನ ಮನುಷ್ಯರೇ ಅಲ್ಲ ಅನ್ನೋ ಭಾವನೆ ಮನುಷ್ಯನಿಗೆ ಹೆಂಡತಿ ತಾಯಿಗೆ ಇರುವ ವ್ಯತ್ಯಾಸ ಏನು ಅಂತ ಗೊತ್ತಿರುತ್ತೆ ಪ್ರಾಣಿಗೆ ಆ ವ್ಯತ್ಯಾಸ ಗೊತ್ತಿರಲ್ಲ ಅಂತ ಕೆಲಸ ಗುಬ್ಬಿ ತಾಲೂಕಿನಲ್ಲಿ ನಡೆಯತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತಾ ಇದೆ ಅಂತ ಜಿಲ್ಲಾಧ್ಯಕ್ಷರಿಗೆ ದೂರು ನೀಡಿದೆವೆ ಗುಬ್ಬಿಯಲ್ಲಿ ಕಾಂಗ್ರೆಸ್ ಮುಖಂಡ ಜಿಎಸ್ ಪ್ರಸನ್ನ ಕುಮಾರ್ ಹೇಳಿರುವಂತ ಹೇಳಿಕೆ ಇದು ಒಬ್ಬ ಶಾಸಕ ತಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ಅಂತ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷದ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚಿನ್ನೆಯನ್ನ ಉಪಯೋಗಿಸಿಕೊಂಡು ಕಳಪೆ ಮಟ್ಟದ ಕುಕ್ಕರ್ ಗಳನ್ನು ಕೇವಲ ಹೈಂದ ಮನೆಗಳಿಗೆ ತಗೊಂಡು ಹೋಗಿ ಹಂಚ್ತಾ ಇದ್ದಾರಲ್ಲ ಇದು ಇಡೀ ದೇಶದಲ್ಲೇ ಚರ್ಚೆ ಮಾಡಬೇಕಾಗಿರುವಂತದ್ದು ಎಲೆಕ್ಷನ್ ಕಮಿಷನ್ ಕೂಡ ಇದನ್ನ ಮನವರಿಕೆ ಮಾಡ್ಕೊಂಡು ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿರುವಂತ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಇಲ್ಲಿ ನಮ್ಮ ಹೈ ಕಮಾಂಡ್ ಕೆಪಿಸಿಸಿ ಆಗಲಿ ಎಐಸಿಸಿ ಆಗಲಿ ಇವರಿಗೆ ಏನು ಆಹ್ವಾನ ಕೊಟ್ಟಿಲ್ಲ ಬಂದ್ಬಿಟ್ಟು ಏನು ಮಾಡಬಿಡಿ ಇಲ್ಲಿ ಅಂತಾನೂ ಹೇಳಿಲ್ಲ ಅದರ ಜೊತೆಗೆ ಅಂತ ಆಹ್ವಾನ ಕೊಟ್ಟಿದ್ರು ಕೂಡ ಈ ಹಾಲಿ ಶಾಸಕರು ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಈ ಪಕ್ಷಕ್ಕೆ ಸೇರಿಲ್ಲ ಇನ್ನು ಅಂತ ಇಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜನಸಾಮಾನ್ಯರಿಗೆ ಮತದಾರರಿಗೆ ತಗೊಂಡು ಕಾಂಗ್ರೆಸ್ ಚಿಹ್ನೆಯನ್ನು ಅಂಟಿಸ್ಬಿಟ್ಟು ಮನೆ ಬಾಗಿಲಿಗೆ ಅವರು ಕುಕ್ಕರ್ ಹಂಚ್ತಾ ಇದ್ದಾರೆ ಅಂದಾಗ ಇವರು ಇವರ ವಿಚಿತ್ರ ಪರಿಸ್ಥಿತಿ ಏನು ತೋರಿಸುತ್ತಪ್ಪ ಅಂದ್ರೆ ಅವಿವೇಕತನ ವಿವೇಕ ಇಲ್ಲದಲೇ ಇರುವಂತವರು ಅಥವಾ ಮನುಷ್ಯರೇ ಅಲ್ಲ ಅನ್ನೋ ಭಾವನೆ ನನಗೆ ವ್ಯಕ್ತವಾಗ್ತದೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನಿಗೆ ಹೆಂಡತಿ ಮತ್ತು ತಾಯಿಗೆ ಇರುವ ವ್ಯತ್ಯಾಸ ಗೊತ್ತಿರುತ್ತೆ ಅದೇ ಪ್ರಾಣಿಗೆ ಆ ವ್ಯತ್ಯಾಸ ಗೊತ್ತಿರಲ್ಲ ಅಂತ ಕೆಲಸ ನಮ್ಮ ಗುಬ್ಬಿ ತಾಲೂಕಲ್ಲಿ ನಡೆಯತಾ ಇದೆ ಇದು ಈ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸಮಿತಿಗೆ ಬಂದು ಪ್ರಶ್ನೆ ಮಾಡಿದಾಗ ಏನು ಮಾಡ್ತಾ ಇದ್ದೀರಾ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದಾಗ ತತ್ಕ್ಷಣ ನಾವು ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಮಾಡಿ ಏನು ನಡೆಯತಾ ಇದೆ ಗುಬ್ಬಿ ತಾಲೂಕಿನಲ್ಲಿ ಅದನ್ನು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಂಡ್ವಿ ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ಗೆ ಅವರನ್ನ ಕರ್ಕೊಂಡು ಬರಬೇಕು ಅಂತ ಅಧಿಕೃತವಾಗಿ ಎಐಸಿಸಿ ಆಗಲಿ ಕೆಪಿಸಿಸಿ ಆಗಲಿ ಇವತ್ತವರೆಗೂ ನಮಗೆ ನಿರ್ದೇಶನ ಕೊಟ್ಟಿಲ್ಲ ನಮ್ಮ ಜೊತೆ ಯಾವುದೇ ಯಾದ ಮಾತುಕತೆ ಆಡಿಲ್ಲ ಕಾಂಗ್ರೆಸ್ ಪಕ್ಷ ಡೆಮಾಕ್ರಟಿಕ್ ಸೆಟಪ್ ನ ಒಪ್ಪಿಕೊಳ್ಳುವಂತ ಪಕ್ಷ ಇಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಏನನ್ನು ಕೇಳದಲೆ ಅವರು ನಿರ್ಣಯ ತಗೊಳ್ಳಲ್ಲ ಅಂತ ಒಂದು ಬಹಳ ಗಾಢವಾದ ನಂಬಿಕೆ ನಮಗಿದೆ ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಸಮಿತಿ ಗುಬ್ಬಿ ತಾಲೂಕಿನ ಕಾಂಗ್ರೆಸ್ ಸಮಿತಿ ಇಂಥ ವ್ಯಕ್ತಿ 20 ವರ್ಷ ನಮ್ಮ ಗುಬ್ಬಿಯನ್ನ ಆಳ್ ಮಾಡಿರುವಂತ ವ್ಯಕ್ತಿನ ಕಾಂಗ್ರೆಸ್ ಪಕ್ಷದಕ್ಕೆ ಸೇರಿಸಿಕೊಳ್ಳೋದಕ್ಕೆನೇ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಈ ವಿರೋಧ ವ್ಯಕ್ತಪಡಿಸಿರೋ ವಿಚಾರವನ್ನು ನಾವು ಆಲ್ರೆಡಿ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಎಲ್ಲ ಲೀಡರ್ಗಳು ಡಿಸ್ಟ್ರಿಕ್ಟ್ ಲೀಡರ್ಗಳಿಗೂ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಸ್ಟೇಟ್ ಲೀಡರ್ಗಳಿಗೂ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಹಾಗಾಗಿ ಇವತ್ತವರೆಗೂ ಯಾವುದೇ ಎಎಸ್ಸಿ ಆಗಲಿ ಕೆಪಿಸಿಸಿ ಆಗಲಿ ಈ ವ್ಯಕ್ತಿನ ಈ ಹಾಲಿ ಶಾಸಕರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಡಿ ಅವ್ರು ಮಾಡಿದ್ದಕ್ಕೆಲ್ಲ ನೀವು ಜೈಯನ್ನಿ ಅಂತ ಏನೂ ಹೇಳಿಲ್ಲ ಹಾಗಾಗಿ ಅವರೇನು ನಿರ್ದೇಶನ ಕೊಡದಲೇ ಇರೋ ಸಂದರ್ಭದಲ್ಲಿ ವಾಸು ಅವರು ಕಾಂಗ್ರೆಸ್ಸಲ್ಲಿ ಇಲ್ಲ ಕಾಂಗ್ರೆಸ್ಸಲ್ಲಿ ಇಲ್ಲದಲೇ ಇರುವಂಥ ವ್ಯಕ್ತಿ ಈ ಥರ ಅನೈತಿಕವಾಗಿ ರಾಜಕೀಯ ಚಟುವಟಿಕೆಗಳನ್ನು ಮಾಡಿದಾಗ ನಾವು ಕಾಂಗ್ರೆಸ್ ಸಮಿತಿಯವರು ಸುಮ್ಮನಿರಕಾಗಲ್ಲ ಅದಕ್ಕೆ ನಾವು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಹಾಗೂ ಆಬ್ಜೆಕ್ಷನ್ ಅನ್ನು ಕೂಡ ದಾಖಲೆ ಮಾಡಿದ್ದೇವೆ ಕಾಂಗ್ರೆಸ್ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ